ಡೆಲ್ಲಿಯಲ್ಲಿ ಸನ್ರೈಸ್ ಹೈದರಾಬಾದ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಸನ್ರೈಸ್ ಹೈದರಾಬಾದ್ ಎದುರು 7 ವಿಕೆಟ್ಗಳ ಅಂತರದಲ್ಲಿ ಭರ್ಜರಿಯ ಗೆಲುವನ್ನು ಕಂಡಿದೆ. ಹಾಗಾದರೆ ಡೆಲ್ಲಿಯಲ್ಲಿ ಸಿಎಸ್ಕೆ ಮತ್ತು ಸನ್ರೈಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಈ ಪಂದ್ಯ ಹೇಗಿತ್ತು, ಹಾಗೆಯೇ ಪಂದ್ಯ ಸೋತ ಬಳಿಕ ಸನ್ರೈಸ್ ಹೈದರಾಬಾದ್ ತಂಡದ ನಾಯಕ ಡೇವಿಡ್ ವಾರ್ನರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನಾಳೆ ಆರ್ಸಿಬಿ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಿರುವಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಎದುರು ಆರ್ಸಿಬಿ ಗೆಲುವನ್ನು ಕಾಣುತ್ತದೆ ಅಂತ ನಿಮ್ಗೆ ಅನಿಸಿದರೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಪ್ರಕಾರ ಐಪಿಎಲ್ ಸೀಸನ್ 14ರಲ್ಲಿ ಪ್ಲೇ ಆಫ್ ಹಂತವನ್ನ ತಲುಪಬಹುದಾದಂತಹ ಆ 4 ತಂಡಗಳು ಯಾವುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಈ ವಿಡಿಯೋದಲ್ಲಿ ನಾನು ಮೈ ಇಲೆವೆನ್ ಸರ್ಕಲ್ ಎಂಬ ಬೆಸ್ಟ್ ಫ್ಯಾಂಟಸಿ ಸ್ಪೋರ್ಟ್ಸ್ ಆಪ್ ಬಗ್ಗೆ ತಿಳಿಸಿಕೊಡಲು ಇಷ್ಟಪಡ್ತೇನೆ. ಮೈ ಇಲೆವೆನ್ ಸರ್ಕಲ್ ಅಲ್ಲಿ ನಿಮ್ಮ ಕ್ರಿಕೆಟ್ ನಾಲೆಜ್ ಅನ್ನು ಉಪಯೋಗಿಸಿ ಫ್ಯಾಂಟಸಿ ಟೀಮ್ ಅನ್ನು ಕ್ರಿಯೇಟ್ ಮಾಡಿ ಕೋಟ್ಯಾಂತರ ರೂಪಾಯಿಗಳ ಪ್ರೈಸ್ ಮನೆಯನ್ನ ಗೆಲ್ಲಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ಒಂದು ವಿಶೇಷವಾದಂತಹ ಫೀಚರ್ ಇದ್ದು ಈ ಫೀಚರ್ ನಲ್ಲಿ ನೀವು ಚಾಂಪಿಯನ್ ಆಟಗಾರರಾಗಿರುವಂತಹ ದಾದಾ, ಅಜಿಂಕ್ಯ ರಹಾನೆ ಮತ್ತು ವಿವಿಎಸ್ ಲಕ್ಷ್ಮಣ್ ಜೊತೆ ಹೆಡ್ ಟು ಹೆಡ್ ಕಾಂಪೀಟ್ ಕೂಡ ಮಾಡಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ಲೆಜೆಂಡರಿ ಕ್ರಿಕೆಟ್ ಆಟಗಾರರಷ್ಟೇ ಅಲ್ಲದೆ ಬಾಲಿವುಡ್ ಸ್ಟಾರ್ ನಟ ಆಗಿರುವಂತಹ ರಣವೀರ್ ಸಿಂಗ್ ಕೂಡ ಇದ್ದಾರೆ. ಸದ್ಯ ಇಂಡಿಯನ್ ಟಿ20 ಲೀಗ್ ನಡೆಯುತ್ತಿದೆ. ಈ ಬಾರಿ ಮೈ ಇಲೆವೆನ್ ಸರ್ಕಲ್ ಅಲ್ಲಿ ಕೇವಲ 1 ರೂಪಾಯಿಯಲ್ಲಿ ನೀವು 1 ಕೋಟಿ ರೂಪಾಯಿಗಳ ಪ್ರೈಸ್ ಮನೆಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ನ ಮೆಗಾ ಲೀಡರ್ ಬೋರ್ಡ್ ನಲ್ಲಿ ನೀವು ಟಾಪ್ ನಲ್ಲಿದ್ದರೆ ಆಗ ನೀವು 2 ಕೋಟಿ ರೂಪಾಯಿಗಳ ಪ್ರೈಸ್ ಮನೆಯನ್ನು ಕೂಡ ಗೆಲ್ಲಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ನೀವು ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಏನಾದರೂ ವಿಎಸ್ ಲಕ್ಷ್ಮಣ್ ಕ್ರಿಯೇಟ್ ಮಾಡಿದಂತಹ ಫ್ಯಾಂಟಸಿ ಟೀಮ್ ಗಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದ್ದಾಗಿದ್ದಲ್ಲಿ ನಿಮ್ಮ ಪ್ರೈಸ್ ಮನಿ 5 ಪಟ್ಟು ಹೆಚ್ಚಾಗಲಿದೆ. ಇನ್ನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಈಗಲೇ ನೀವು ಮೈ ಇಲೆವೆನ್ ಸರ್ಕಲ್ ನ ಡೌನ್ಲೋಡ್ ಮಾಡಿಕೊಂಡಿದ್ದಾಗಿದ್ದಲ್ಲಿ ನಿಮಗೆ 1.5 ಸಾವಿರ ರೂಪಾಯಿದಷ್ಟು ವೆಲ್ಕಮ್ ಬೋನಸ್ ಸಿಗಲಿದೆ. ಇನ್ನು ನಿಮ್ಮ ಫಸ್ಟ್ ಡೆಪಾಸಿಟ್ ಮೇಲೆ 20% ಎಕ್ಸ್ಟ್ರಾ ಕ್ಯಾಶ್ ಕೂಡ ಸಿಗಲಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅಲ್ಲಿ ನೀವು ಗೆದ್ದಂತಹ ಹಣವನ್ನ ಡೈರೆಕ್ಟ್ ಆಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮೂಲಕ ವಿತ್ಡ್ರಾ ಕೂಡ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಮೈ ಇಲೆವೆನ್ ಸರ್ಕಲ್ ಅನ್ನು ಆಡಿ ಕೋಟ್ಯಾಧಿಪತಿಗಳಾದಂತಹ ಆಟಗಾರರು ಇವರಾಗಿದ್ದಾರೆ. ಹಾಗಾದ್ರೆ ಈ ಕೂಡಲೇ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಮೂಲಕ ಮೈ ಇಲೆವೆನ್ ಸರ್ಕಲ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ದಿಸ್ ಗೇಮ್ ಇನ್ವಾಲ್ವ್ಸ್ ಎನ್ ಎಲಿಮೆಂಟ್ ಆಫ್ ಫೈನಾನ್ಷಿಯಲ್ ರಿಸ್ಕ್ ಅಂಡ್ ಮೇ ಬಿ ಅಡಿಕ್ಟಿವ್. ಪ್ಲೀಸ್ ಪ್ಲೇ ರೆಸ್ಪಾನ್ಸಿಬಿಲಿ ಅಟ್ ಯುವರ್ ಓನ್ ರಿಸ್ಕ್. ಡೆಲ್ಲಿಯಲ್ಲಿ ಸನ್ರೈಸ್ ಹೈದರಾಬಾದ್ ಮತ್ತು ಸಿಎಸ್ಕೆ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನು ಗೆದ್ದಂತಹ ಸನ್ರೈಸ್ ಹೈದರಾಬಾದ್ ತಂಡ ಮೊದಲು ಬ್ಯಾಟಿಂಗ್ ಅನ್ನು ಮಾಡಿತು. ಮೊದಲು ಬ್ಯಾಟಿಂಗ್ ಮಾಡಿದಂತಹ ಸನ್ರೈಸ್ ಹೈದರಾಬಾದ್ ತಂಡ ನಿಗದಿತ 20 ಓವರ್ನಲ್ಲಿ 3 ವಿಕೆಟ್ಗಳನ್ನು ಕಳೆದುಕೊಂಡು 171 ರನ್ಗಳನ್ನು ಹೊಡೆಯಿತು. ಇನ್ನು ಸನ್ರೈಸ್ ಹೈದರಾಬಾದ್ ತಂಡದ ಪರವಾಗಿ ಮನೀಶ್ ಪಾಂಡೆ 46 ಎಸೆತದಲ್ಲಿ 61 ರನ್ನನ್ನು ಹೊಡೆದರೆ ಡೇವಿಡ್ ವಾರ್ನರ್ 55 ಎಸೆತದಲ್ಲಿ 57 ರನ್ನನ್ನು ಹೊಡೆದರು. ಇನ್ನು ಕೇನ್ ವಿಲಿಯಮ್ಸನ್ 10 ಎಸೆತದಲ್ಲಿ 26 ರನ್ನನ್ನು ಹೊಡೆದರು. ಇನ್ನು ಸಿಎಸ್ಕೆ ತಂಡದ ಪರವಾಗಿ ಲುಂಗಿ ಅಂಗಡಿ 2 ವಿಕೆಟ್ಗಳನ್ನು ಪಡೆದುಕೊಂಡರೆ ಸ್ಯಾಮ್ ಕರಾನ್ 1 ವಿಕೆಟ್ ಅನ್ನು ಪಡೆದುಕೊಂಡರು. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡ ನೀಡಿದಂತಹ 172 ರನ್ಗಳ ಗುರಿಯನ್ನ ಸಿಎಸ್ಕೆ ತಂಡ 18.3 ಓವರ್ನಲ್ಲಿ ಕೇವಲ 3 ವಿಕೆಟ್ಗಳನ್ನು ಕಳೆದುಕೊಂಡು ಈ ಗುರಿಯನ್ನು ತಲುಪಿತು. ಸಿಎಸ್ಕೆ ತಂಡದ ಪರವಾಗಿ ಋತುರಾಜ್ ಗಾಯಕ್ವಾಡ್ 75 ರನ್ಗಳನ್ನು ಹೊಡೆದರೆ ಫಾಫ್ ಡು ಪ್ಲೆಸಿ 56 ರನ್ಗಳನ್ನು ಹೊಡೆದರು. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡದ ಪರವಾಗಿ ರಶೀದ್ ಖಾನ್ 3 ವಿಕೆಟ್ಗಳನ್ನು ಪಡೆದುಕೊಂಡರು. ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ನಡೆದಂತಹ ಈ ಪಂದ್ಯದಲ್ಲಿ ಒಂದು ಭರ್ಜರಿಯಾದಂತಹ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಸಿಎಸ್ಕೆ ತಂಡ ಐಪಿಎಲ್ ಸೀಸನ್ 14ರ ಅಂಕ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದೆ. ಇನ್ನು ಸನ್ರೈಸರ್ಸ್ ಹೈದರಾಬಾದ್ ತಂಡ ಸದ್ಯ ಐಪಿಎಲ್ ಸೀಸನ್ 14ರ ಅಂಕ ಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಸಿಎಸ್ಕೆ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ ಸೋತ ಬಳಿಕ ಮಾತನಾಡಿದಂತಹ ಡೇವಿಡ್ ವಾರ್ನರ್, ಈ ಸೋಲಿಗೆ ನಾನೇ ಪೂರ್ತಿಯಾಗಿ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಳುತ್ತೇನೆ. ನಿಜಕ್ಕೂ ಕೂಡ ಇಂದಿನ ಪಂದ್ಯದಲ್ಲಿ ನಾನು ಅತ್ಯಂತ ನಿಧಾನಗತಿಯಲ್ಲಿ ಬ್ಯಾಟಿಂಗ್ ಅನ್ನು ಮಾಡಿದೆ. ಆದರೆ ಮನೀಶ್ ಪಾಂಡೆ ಈ ಮ್ಯಾಚ್ ನಲ್ಲಿ ನಿಜಕ್ಕೂ ಕೂಡ ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿದರು. ಇನ್ನು ಕೇಲ್ ವಿಲಿಯಮ್ಸನ್ ಅಂತಿಮ ಓವರ್ಗಳಲ್ಲಿ ಉತ್ತಮವಾಗಿ ಸ್ಫೋಟಕವಾಗಿ ಆಡಿದ್ದರಿಂದ ನಾವು ಈ ಪಂದ್ಯದಲ್ಲಿ ಒಂದು ಉತ್ತಮವಾದಂತಹ ಮೊತ್ತವನ್ನು ಗಳಿಸಲು ಸಾಧ್ಯವಾಯಿತು. ಇನ್ನು ಪವರ್ ಪ್ಲೇ ನಲ್ಲಿ ನಾವು ವಿಕೆಟ್ ಗಳನ್ನು ತೆಗೆದುಕೊಳ್ಳೋದು ಇರುವುದು ಕೂಡ ನಮ್ಮ ಸೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳಬಹುದಾಗಿದೆ. ಆದರೆ ಈ ಸೋಲಿಗೆ ನಾನೇ ಪೂರ್ತಿಯಾಗಿ ಹೊಣೆಯನ್ನ ಹೊರುತ್ತೇನೆ. ಈ ಪಂದ್ಯದಲ್ಲಿ ನಾನು ಇನ್ನಷ್ಟು ವೇಗವಾಗಿ ರನ್ ಅನ್ನು ಕಲೆ ಹಾಕಬೇಕಾಗಿತ್ತು. ಈ ಮ್ಯಾಚ್ ನಲ್ಲಿ ನಾನು ಹೊಡೆದಂತಹ ಉತ್ತಮ ಶಾಟ್ ಗಳೆಲ್ಲ ಸೀದಾ ಫೀಲ್ಡರ್ ಕೈಗೆ ಸೇರುತ್ತಿದ್ದವು. ಇದರ ಬಗ್ಗೆ ನಾನು ಹೆಚ್ಚಿನದೇನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಈ ತರ ನಾನು ಹೊಡೆದಂತ ಒಳ್ಳೆ ಶಾಟ್ ಗಳು ಫೀಲ್ಡರ್ ಕೈಗೆ ಹೋಗುತ್ತಿದ್ದರಿಂದ ನಾನು ಫ್ರಸ್ಟ್ರೇಷನ್ ಗೆ ಒಳಗಾಗುತ್ತಿದ್ದೆ. ಒಂದು ಉತ್ತಮವಾದಂತ ಬ್ಯಾಟಿಂಗ್ ಪಿಚ್ ನಲ್ಲಿ ನಾನು ಇನ್ನಷ್ಟು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಬೇಕಾಗಿತ್ತು. ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಇಬ್ಬರು ಓಪನರ್ಸ್ ಗಳು ಒಂದು ಉತ್ತಮವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ನಮ್ಮ ವಿರುದ್ಧ ತೋರಿದರು. ಹೀಗೆ ಒಟ್ಟಾರೆಯಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ನಡೆದಂತ ಪಂದ್ಯದಲ್ಲಿ ತನ್ನ ಸ್ಲೋ ಬ್ಯಾಟಿಂಗ್ ಇಂದಲೇ ಪಂದ್ಯ ಸೋತಿತು ಎಂಬ ಅಭಿಪ್ರಾಯವನ್ನ ಡೇವಿಡ್ ವಾರ್ನರ್ ಈ ಸಂದರ್ಭದಲ್ಲಿ ಹೊರಹಾಕಿದರು ಅಂತಾನೆ ಹೇಳಬಹುದಾಗಿದೆ. ಇನ್ನು ನಿಮ್ಮ ಪ್ರಕಾರ ಸಿಎಸ್ಕೆ ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಸನ್ರೈಸರ್ಸ್ ಹೈದರಾಬಾದ್ ತಂಡ ಸೋಲಲು ಕಾರಣವಾದಂತಹ ಪ್ರಮುಖ ಅಂಶ ಯಾವುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಹಾಗೆಯೇ ಇದುವರೆಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನ ಕೂಡ ಆಗಿ. ಥ್ಯಾಂಕ್ ಯು.